ಬಹುಭಾಷ ನಟ ಪ್ರಕಾಶ್ ರಾಜ್ ಅವರಿಗೆ ಇವತ್ತು 58ನೇ ಬರ್ತ್ಡೇ ಸಂಭ್ರಮ. 1965ರ ಮಾರ್ಚ್ 26ರಂದು ಮಂಜುನಾಥ್ ರೈ ಹಾಗೂ ಸ್ವರ್ಣಲತಾ ದಂಪತಿಯ ಮಗನಾಗಿ ಪ್ರಕಾಶ್ ರಾಜ್ ಜನಿಸಿದರು. ಬೆಂಗಳೂರಿನ ಪ್ರಸಿದ್ಧ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಪ್ರಕಾಶ್ ರಾಜ್ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಆರಂಭದ ದಿನಗಳಲ್ಲಿ ರಂಗಭೂಮಿಯಲ್ಲಿ ನಟಿಸಿ ನಟನಾ ಚಾತುರ್ಯ ಪ್ರದರ್ಶಿಸಿದ ಇವರಿಗೆ ಸುಮಾರು 2000 ಬೀದಿ ನಾಟಕಗಳಲ್ಲಿ ನಟಿಸಿದ ಹೆಗ್ಗಳಿಕೆಯೂ ಸೇರಿದೆ. ಕನ್ನಡದ ದೂರದರ್ಶನ ಚಾನೆಲ್ನಲ್ಲಿ ಮೂಡಿಬರ್ತಾ ಇದ್ದ ಬಿಸಿಲು ಕುದುರೆ ಎಂಬ ಧಾರಾವಾಹಿಯಲ್ಲಿ ಪ್ರಕಾಶ್ ರಾಜ್ ಕಾಣಿಸಿಕೊಂಡರು. ಆ ಬಳಿಕ ಕನ್ನಡ ಸೇರಿದಂತೆ ತುಳು ಧಾರಾವಾಹಿಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡರು. ಇವರ ಅಭಿನಯವನ್ನು ಗುರುತಿಸಿದ ತಮಿಳಿನ ಖ್ಯಾತ ನಿರ್ದೇಶಕ ಕೆ ಬಾಲಚಂದ್ರ ಅವರು ಪ್ರಕಾಶ್ ರಾಜ್ ಅನ್ನ ಚಿತ್ರರಂಗಕ್ಕೆ ಕರೆತಂದರು. ನಿರ್ದೇಶಕ ಕೆ ಬಾಲಚಂದ್ರ ಅವರು ಪ್ರಕಾಶ್ ರಾಜ್ ಅಂತ ಇದ್ದ ಹೆಸರನ್ನ ಪ್ರಕಾಶ್ ರೈ ಅಂತ ಬದಲಾಯಿಸಿದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಪ್ರಕಾಶ್ ರಾಜ್. ಇದಲ್ಲದೆ ಅನೇಕ ಚಿತ್ರಗಳಲ್ಲಿಯೂ ನಿರ್ದೇಶಿಸಿ ಕೆಲವು ಚಿತ್ರಗಳಿಗೆ ನಿರ್ಮಾಪಕರಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ. ಹೀಗೆ ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ ಅವರು ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕನ್ನಡದಲ್ಲಿ ರಾಮಾಚಾರಿ, ರಣಧೀರ, ಲಾಕ್ ಅಪ್ ಡೆತ್, ನಿಷ್ಕರ್ಷ, ನಾಗಮಂಡಲ, ಮುತ್ತಿನ ಹಾರ ಸೇರಿದಂತೆ ಹಲವು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಖಡಕ್ ಡೈಲಾಗ್ ಡೆಲಿವರಿ ಸ್ಟೈಲ್ಗೆ ಪ್ರೇಕ್ಷಕರು ಮನಸೋತಿದ್ದಾರೆ. ನಾಯಕ ನಟನಾಗಿ ಖಡಕ್ ವಿಲನ್ ಆಗಿ ಮಿಂಚಿರುವ ಇವರು ಪೋಷಕ ಪಾತ್ರಗಳಲ್ಲಿಯೂ ನಟಿಸಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಜೊತೆಗೆ 2010ರಲ್ಲಿ ನಾನು ನನ್ನ ಕನಸು ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿ ಭರ್ಜರಿ ಸಕ್ಸಸ್ ಕಂಡ್ರು. ಮೂಲತಃ ಕನ್ನಡಿಗರಾಗಿದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳಿನಲ್ಲಿಯೂ ಇವರು ಸ್ಟಾರ್ ಆಗಿ ಮೆರೆದವರು. 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿರುವ ಪ್ರಕಾಶ್ ರಾಜ್ ಹ್ಯಾಶ್ಟ್ಯಾಗ್ ಜಸ್ಟ್ ಆಸ್ಕಿಂಗ್ ಅಂತ ಆಗಾಗ ಸುದ್ದಿಯಲ್ಲೂ ಇರ್ತಾರೆ. ತಮ್ಮ ನಟನೆಗೆ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವ ನಟ ಪ್ರಕಾಶ್ ರಾಜ್ ಅವರಿಗೆ ನಮ್ಮ ಎಸ್ ಡಿಸಿ ತಂಡದ ವತಿಯಿಂದ ಹ್ಯಾಪಿ ಬರ್ತ್ಡೇ. This is the Quiz Master.